ಹಲೋ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗಿಳಿರಿ ನಮ್ಮ ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳಿಗೆ ಮುಖ್ಯವಾದ ಮಾಹಿತಿಗಳನ್ನ ಬಿಡುಗಡೆ ಮಾಡಿದೆ ಫ್ರೆಂಡ್ಸ್ ಈ ಒಂದು ದಯವಿಟ್ಟು ಪೂರ್ತಿಯಾಗಿ ನೋಡಿ ನಿಮಗೆಲ್ಲ ಮಾಹಿತಿಯನ್ನ ಈ ಒಂದು ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಗಿಳಿರಿ ನೀವು ಕೂಡ ರೈತರಾಗಿದ್ದರೆ ರೈತ ಸಮುದಾಯಕ್ಕೆ ಸೇರಿದವರಾಗಿದ್ರೆ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಮಾಡಿ ಕಮೆಂಟಲ್ಲಿ ಅಲ್ಲಿ ನಮಗೆ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡಬಹುದು ನಿಮ್ಮ ಕಮೆಂಟ್ಗಳಿಂದ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಗೆಳೆರಿ ಬರೀ ನಮ್ಮ ಈ ಒಂದು ಮುಖ್ಯವಾದ ಮಾಹಿತಿಯನ್ನ ಈಗಲೇ ಸ್ಟಾರ್ಟ್ ಮಾಡೋಣ ಗಿಳಿರಿ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಫಲಾನುಭವಿಗಳಿಗೆ ಇದೊಂದು ಮುಖ್ಯ ಮಾಹಿತಿಯಾಗಿದೆ ಈಗಾಗಲೇ ರೈತರ ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಆರ್ಥಿಕ ನೆರವನ್ನು ರೈತರ ಖಾತೆಗಳಿಗೆ ನೀಡಲಾಗ್ತಾ ಇದೆ ಇದುವರೆಗೂ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹನ್ನೊಂದು ಕಂತುಗಳ ಹಣವನ್ನ ಸರ್ಕಾರದಿಂದ ಕೋಟ್ಯಂತರ ರೈತರ ಖಾತೆಗಳಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ ಫ್ರೆಂಡ್ಸ್ ಗೆಳೆಯರಿಗಾಗಲಿ ಇದೇ ಶೀಘ್ರದಲ್ಲಿ ಹನ್ನೆರಡನೇ ಕಂತನ್ನ ಹಣವನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ರೈತರ ಖಾತೆಗಳಿಗೆ ಬಿಡುಗಡೆ ಕೂಡ ಮಾಡಲಿದೆ ಈಗಾಗಲೇ ಇದೇ ಕುರಿತಂತೆ ಹನ್ನೆರಡನೇ ಕಂತಿನ ಹಣ ನೀಡುವ ಮುನ್ನ ಸರ್ಕಾರ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆಯಲ್ಲಿ ಮಾಡಿದೆ ಹೌದು ಫ್ರೆಂಡ್ಸ್ ಇದರಿಂದಾಗಿ ಕೋಟ್ಯಂತರ ಫಲಾನುಭವಿಗಳಿಗೆ ತೊಂದರೆ ಆಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದೆ ಫಲಾನುಭವಿಗಳು ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ಆಧಾರ್ ಸಂಖ್ಯೆಯ ಮೂಲಕ ನಿಮ್ಮ ಒಂದು ಕಂತುಗಳ ಸ್ಥಿತಿಗಳನ್ನ ಪರಿಶೀಲನೆ ಮಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ ಎಂದು ಕೂಡ ಇಲ್ಲಿ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ನಿಮ್ಮ ಕಂತಿನ ಸ್ಥಿತಿಯನ್ನು ಪರಿಶೀಲನೆ ಮಾಡಲು ಇನ್ನು ಮುಂದೆ ನೀವು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನಮೂದನೆ ಮಾಡಬೇಕಾಗುತ್ತೆ ಇದೇ ಕುರಿತಂತೆ ಸರ್ಕಾರ ಇವಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಮೊಬೈಲ್ ಅಥವಾ ಆಧಾರ್ ಸಂಖ್ಯೆಯಿಂದ ಸ್ಥಿತಿಯನ್ನ ಮೊದಲೇ ತಿಳಿದುಕೊಳ್ಳಬಹುದಾಗಿತ್ತು ಆದರೆ ಇನ್ನು ಮುಂದೆ ನಿಮ್ಮ ಒಂದು ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಮಾತ್ರವೇ ನೀವು ನಮೂದನೆ ಮಾಡಬೇಕು ಆಧಾರ್ ಮೂಲಕವೇ ಸ್ಟೇಟಸ್ ಪರಿಶೀಲಿಸಲು ವಿನಾಯಿತಿ ನೀಡಲಾಗಿತ್ತು ಆದರೆ ಈಗ ಹೊಸ ನಿಯಮದಲ್ಲಿ ರೈತರು ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಮಾತ್ರ ಸ್ಥಿತಿಯನ್ನ ಪರಿಶೀಲನೆ ಮಾಡ ಸಾಧ್ಯವಾಗ್ತಾಯಿದೆ ಗೆಳೆಯರಿ ಇದೇ ಕುರಿತಂತೆ ನೀವು ಈಗಾಗಲೇ ಪಿಎಂ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ನ ಮೂಲಕ ನಿಮ್ಮ ಒಂದು ಸ್ಥಿತಿಯನ್ನ ನೀವಾಗ ಚೆಕ್ ಕೂಡ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಯಾವಾಗ ಬರುತ್ತೆ ಕೊನೆಯ ಕಂತುಗಳು ಬಂದಿ ಅಥವಾ ಬಂದಿಲ್ಲೋ ಅಲ್ಲಿನಾದರೂ ಸಕ್ಸಸ್ಫುಲ್ ಇದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆ ಒಂದು ಹಣ ಬಂದಿರುತ್ತೆ ಒಂದು ಒಂದೊಳೆಯಾದ್ರು ಹನ್ನೊಂದನೇ ಕಂತು ಪೆಂಡಿಂಗ್ ಅಂತ ಇದ್ರೆ ಇದುವರೆಗೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮೆ ಆಗಿರುವುದಿಲ್ಲ ಈ ರೀತಿಯಾಗಿ ನೀವು ಒಂದು ಸ್ಟೇಟಸ್ ಅನ್ನು ಕೂಡ ಇವಾಗ ಚೆಕಿಂಗ್ ಮಾಡ್ಕೋಬಹುದು ಇದೇ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರ ಹನ್ನೆರಡನೇ ಕಂತಿನ ಕುರಿತು ಮುಖ್ಯವಾದ ಮಾಹಿತಿಯನ್ನ ಬಿಡುಗಡೆ ಮಾಡಿದೆ ಗೆಳೆಯರಿ ಹನ್ನೆರಡನೇ ಕಂತು ರುವ ಸಮಯ ನಿಂದ ನವೆಂಬರ್ ಎಂದು ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ತಿಳಿಸಿದೆ ಫ್ರೆಂಡ್ಸ್ ಗೆಳೆರೆ ಕಳೆದ ವರ್ಷ ಇದೇ ಒಂದು ಅವಧಿಯಲ್ಲಿ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಿಡುಗಡೆ ಆಗಿತ್ತು ಆದರೆ ಈ ಬಾರಿ ಈ ಕೆ ವೈಸಿ ಆಗಿರಬಹುದು ಇದರ ಒಂದು ಹಲವಾರು ಪರಿಶೀಲನೆಯಿಂದಾಗಿ ಸ್ವಲ್ಪ ವಿಳಂಬವಾಗ್ತಾ ಇದೆ ಎಂದು ತಿಳಿಸಿದ್ದಾರೆ ಈ ಒಂದು ಯೋಜನೆಯಲ್ಲಿ ಯಾವುದೇ ರೀತಿಯ ವಂಚನೆ ತಡೆಗಟ್ಟಲು ಸರ್ಕಾರ ಈ ಕೆವೈಸಿ ಕೂಡ ಇವಾಗ ಕಡ್ಡಾಯಗೊಳಿಸಿದೆ ಹೌದು ಫ್ರೆಂಡ್ಸ್ ಹಲವಾರು ತಪ್ಪು ದಾಖಲಾತಿಗಳನ್ನ ನೀಡಿ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನು ಹಲವಾರು ಜನ ರೈತರು ಈಗಾಗಲೇ ಪಡೆದುಕೊಂಡಿದ್ದಾರೆ ಮನೆಯಲ್ಲಿ ಏನಾದರೂ ಜಾಬ್ ಮಾಡ್ತಾ ಇದ್ರೆ ಸರ್ಕಾರದ ಯಾವುದೇ ಒಂದು ಹಣ ಪಡೆದುಕೊಳ್ಳ ಅಥವಾ ಪಿಂಚಣಿ ಪಡೆಯುತ್ತಿರುವ ರೈತರಾಗಿದ್ರೆ ಯಾವುದೇ ಇಂಥ ಒಂದು ರೈತರು ಕಿಸಾನ್ ಸಮ್ಮಾನ ಹಣವನ್ನು ಪಡೆದುಕೊಳ್ಳಬಾರದು ಇಂಥ ಒಂದು ವಂಚನೆಯನ್ನು ತಡೆಗಟ್ಟಲು ನಮ್ಮ ರಾಜ್ಯ ಸರ್ಕಾರ ಈ ಕೆ ವೈಸಿಯನ್ನು ಕಡ್ಡಾಯಗೊಳಿಸಿತ್ತು ಹಾಗಾಗಿ ನಮ್ಮ ರಾಜ್ಯದ ರೈತರ ಖಾತೆಗೆ ಮತ್ತು ನಮ್ಮ ಹಲವಾರು ಜನ ರೈತರ ಖಾತೆಗೆ ಕಿಸಾನ್ ಸಮ್ಮಾನ್ ಯೋಜನೆಯ ಹನ್ನೆರಡನೇ ಕಂತು ವಿಳಂಬವಾಗುತ್ತದೆ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ನೀವು ಕೂಡ ಈ ಕೆ ವೈ ಸಿ ಮಾಡಿಸಿದ್ರೆ ಶೀಘ್ರದಲ್ಲೇ ನಿಮ್ಮ ಬ್ಯಾಂಕ್ ಖಾತೆಗೆ ಕೂಡ ಹಣ ಜಮೆ ಆಗುತ್ತೆ ಹಿಂದೆ ಇಂಟ್ರೆಸ್ಟಿಂಗ್ ಅಡವಳಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸುದ್ದಿ ಫ್ಯಾಮಿಲಿ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಆಲ್ ಎನ್ನುವ ಬಟೆ ಿ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಮನೆಯಲ್ಲಿ ಕುಳಿತು ಅನ್ನು ಹೇಗೆ ಮಾಡೋದು ಹಣ ಹೇಗೆ ಗಳಿಸೋದು ಎಲ್ಲವನ್ನು ಕೂಡ ಹೇಳಿದ್ದೇನೆ ಈಗಲೇ ಕ್ಲಿಕ್ ಮಾಡಿ ಮತ್ತು ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್